32 ಇಡ್ಲಿ ಮಾಡಿ ಹಾಟ್ ಕೇಸ್ಗೆ ಹಾಕಿಟ್ಟಿದ್ರು. ನಾನು ಬಾರೋ ಶಿವರಾಜ ಬಾ ತಿಳಿತೀನಡ ಅಲ್ಲಿ, ಏ ಬ್ಯಾಡಿ ಪರವಾಗಿಲ್ಲ ಬ್ಯಾಡಿ ಪರವಾಗಿಲ್ಲ ಏನು ಬಾ ಕೂತ್ಕೋ ಅಂದೆ. ನಮ್ಮ ಮನೆಯಲ್ಲಿ ಬಡಿಸೋ ಗಿಡಿಸೋ ಸಿಸ್ಟಮ್ ಇಲ್ಲ, ಅವರವರೇ ಹಾಕೊಳ್ಳದೆ ಅಂದೆ. ಏ ಬಿಡಿ ನಮ್ಮ ಮನೆ ಹಂಗೆ ಅಲ್ಲವ್ರು ಹಾಕಂತೀನಿ ಅಂತ ಹಾಕೋ ನೀನೆ ಅಂದೆ. ಹಾಟ್ ಕೇಸ್ ತಗೊಂಡ, ನಾಲ್ಕು ಬಿಟ್ಬಿಟ್ಟು ಬಾಕಿ ಇವೆಲ್ಲ ಹಾಕಂಡ, 28 ಇಡ್ಲಿ ಹಾಕಂಡ, ಒಂದು 10-12 ನಿಮಿಷ ಅಷ್ಟೊತ್ತಿಂದ ಹಾಕ್ಬಿಟ್ಟ. ನೀವು ತಗೋಬೋದಿತ್ತು ಅಂದ ನನಗೆ, ನಾವು ಆಮೇಲೆ ತಗೋತೀವಿ ನೀವು ತಗೊಳ್ಳಿ ಅಂದೆ. ಯಾಕೆ ನಮ್ಗೆ ಇದ್ರಲ್ಲ ತಗೊಳ್ಳೋದು ಅಂತಿಂದ. ಆಮೇಲೆ ಈ 4 ಇದ್ವಲ್ಲ, ನನಗೆ ಇಷ್ಟು ತಿಂದ್ಬಿಟ್ಟಲ್ಲ, ನನ್ನ ಹೊಟ್ಟೆ ಕಿತ್ತು ಅದನ್ನೂ ತಿನ್ನಿಸ್ಬಿಡ್ಬೇಕು ಅಂತ. 4 ಇದ್ದಾವೆ ಹಾಕಪ್ಪ, ಬೇಡ ಬೇಡ ಸ್ವಾಮಿ ಸಾಕು ಹೊಟ್ಟೆ ತುಂಬಾಯ್ತು, ಏ 4 ತಾನೇ ಹಾಕಪ್ಪ ಅಂದೆ. ಅವನೇನಂದ ಗೊತ್ತಾ, ನೋಡಿ ನೀವು ದೊಡ್ಡವರು ವಿದ್ಯಾವಂತರು ನಾವು ಹಳ್ಳಿಯವರು, ನಾವು ಹೇಳ್ತೀವಿ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಮನೆಯಾಗೈತೆ ಅಂತ ಜಾಸ್ತಿ ತಿನ್ನಬಾರ್ದು, ತಿನ್ನಕ್ಕೊಂದು ಲಿಮಿಟ್ ಇರಬೇಕು ಅಂತ. ಹಿಂದಿನ ಕಾಲದಲ್ಲಿ ಹುಡುಗರು ಹುಡುಗಿರಿಗೆ ಲವ್ ಲೆಟರ್ ಬರೆಯೋರು, ನಾವೆಲ್ಲ ಓದುವಾಗ ಬಹಳ ಜನ ಲವ್ ಲೆಟರ್ ಬರೆಯೋರಪ್ಪ. ಒಬ್ಬೊಬ್ಬ ಲವ್ ಲೆಟರ್ ಬರೆಯೋಕ್ಕೆ ಶುರು ಮಾಡಿದ್ರು ಒಂದು 2-8 ಪೇಜ್ ಬರೆಯೋರು. ಅಷ್ಟು ಚೆನ್ನಾಗಿ ಕನ್ನಡ ಬರೆದಿದ್ರೆ ಅವ್ನು ಅಪ್ಪನೇ ಪಾಸ್ ಆಗ್ಬಿಡೋನು ಕನ್ನಡ ಪರೀಕ್ಷೆಯಲ್ಲಿ. ಆದರೆ ಹುಡುಗಿಗೆ ಬರೆಯುವಾಗ ಮಾತ್ರ ಭಾಳ ಚೆನ್ನಾಗಿ ಕನ್ನಡ ಬರೆಯೋರು. ಈಗ ಲವ್ ಲೆಟರ್ ಕೂಡ ಬರೀಬೇಕಾಗಿಲ್ಲ, ಟೆಂಪ್ಲೇಟ್ಸ್ ಇವೆ. ನೀವು ಗೂಗಲ್ ತೆಗೆದ್ರೆ ಲವ್ ಕೋಟ್ಸ್ ಅಂತ ಕೊಡಿ, ಅದೇ ಕೊಡುತ್ತೆ, ಫಾರ್ವರ್ಡ್ ಮಾಡಿಬಿಟ್ರೆ ಆಯ್ತು. ಸಮಸ್ಯೆ ಏನು ಗೊತ್ತಾ, ಈಚೀಚೆಗೆ ನಮ್ಮ ಮೈ ಅಳತೆ ಕೊಟ್ಟು ಬಟ್ಟೆ ಹೊಲಿಸ್ತಾ ಇಲ್ಲ, ನಾವು ನಮ್ಮ ಮೈ ಅಳತೆ ಕೊಟ್ಟು ಬಟ್ಟೆ ಹೊಲಿಸ್ತಾ ಇಲ್ಲ. ಇರೋದು 4-5 ಸೈಜು, ಎಸ್ ಎಮ್ ಎಲ್ ಡಬಲ್ ಎಕ್ಸೆಲ್ 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 ಡಬಲ್ ಎಕ್ಸೆಲ್, ಆ ಸೈಜಿಗೆ ನೀವು ಅಡ್ಜಸ್ಟ್ ಆಗಿಬೇಕೇ ಹೊರತು ನಿಮ್ಮ ಬಟ್ಟೆ ನಿಮ್ಮ ಸೈಜ್ಗೆ ಯಾರು ಬಟ್ಟೆ ಒಗಿತಿಲ್ಲ ಹೊಲಿತಿಲ್ಲ. ಅಂದ್ರೆ ಯಾರೋ ಮಾಡಿದಕ್ಕೆ ನಾನು ಅಡ್ಜಸ್ಟ್ ಆಗ್ಬೇಕೇ ಹೊರತು ನನಗೆ ಯಾವುದನ್ನು ಮಾಡ್ತಾ ಇಲ್ಲ. ನಾವು ಚಪ್ಪಲಿ ತಗೋತೀವಿ, ಅದರಲ್ಲೂ 4-5 ಸೈಜ್ ಇರೋದು, ಅದಕ್ಕೆ ನನ್ನ ಕಾಲು ಹೊಂದಿಸ್ಕೋಬೇಕೆ ಹೊರತು ನನ್ನ ಕಾಲಿಗೆ ಹೊಂದುವಂಥ ಚಪ್ಪಲಿ ಇಶ್ಯೂ ಯಾರೂ ಮಾಡೋದಿಲ್ಲ. ನಾವೆಲ್ಲ ಶಿಷ್ಟ ಜನ ಇದ್ದೀವಲ್ಲ, ನಾವೆಲ್ಲರೂ ಟೆಂಪ್ಲೇಟ್ಗಳಲ್ಲಿ ಬದುಕ್ತಾ ಇದ್ದೀವಿ. ನಾನು ಭಾಳ ಸಲ ಹೇಳ್ತೀನಿ, ಹಿಂದಿನ ಕಾಲದಲ್ಲಿ ಹುಡುಗರು ಹುಡುಗಿರಿಗೆ ಲವ್ ಲೆಟರ್ ಬರೆಯೋರು, ನಾವೆಲ್ಲ ಓದುವಾಗ ಭಾಳ ಜನ ಲವ್ ಲೆಟರ್ ಬರೆಯೋರಪ್ಪ. ಒಬ್ಬೊಬ್ಬ ಲವ್ ಲೆಟರ್ ಬರೆಯೋಕ್ಕೆ ಶುರು ಮಾಡಿದ್ರು ಒಂದು 2-8 ಪೇಜ್ ಬರೆಯೋರು. ಅಷ್ಟು ಚೆನ್ನಾಗಿ ಕನ್ನಡ ಬರೆದಿದ್ರೆ ಅವ್ನು ಅಪ್ಪನೇ ಪಾಸ್ ಆಗ್ಬಿಡೋನು ಕನ್ನಡ ಪರೀಕ್ಷೆಯಲ್ಲಿ. ಆದರೆ ಹುಡುಗಿಗೆ ಬರೆಯುವಾಗ ಮಾತ್ರ ಭಾಳ ಚೆನ್ನಾಗಿ ಕನ್ನಡ ಬರೆಯೋನು. ಈಗ ಲವ್ ಲೆಟರ್ ಕೂಡ ಬರೀಬೇಕಾಗಿಲ್ಲ, ಟೆಂಪ್ಲೇಟ್ಸ್ ಇವೆ. ನೀವು ಗೂಗಲ್ ತೆಗೆದ್ರೆ ಲವ್ ಕೋಟ್ಸ್ ಅಂತ ಕೊಡಿ, ಅದೇ ಕೊಡುತ್ತೆ, ಫಾರ್ವರ್ಡ್ ಮಾಡಿಬಿಟ್ರೆ ಆಯಿತು, ಫಾರ್ವರ್ಡ್ ಮಾಡಿದ್ರೆ ಆಯಿತು. ನೀವೇನನ್ನು ಯೋಚನೆ ಮಾಡಬೇಕಾಗಿಲ್ಲ, ಏನನ್ನು ಚಿಂತಿಸಬೇಕಾಗಿಲ್ಲ. ಮದರ್ಸ್ ಡೇ, ಫಾದರ್ಸ್ ಡೇ, ಬ್ರದರ್ಸ್ ಡೇ, ಸಿಸ್ಟರ್ಸ್ ಡೇ, ಎಂತೆಂಥವೋ ಡೇಗಳಿವೆ. ಆ ಎಲ್ಲ ಡೇಗೂ ಅಪ್ಪನಿಗೆ ಅಮ್ಮನಿಗೆ ಪ್ರೀತಿಯ ಒಂದು ಮಾತು ಬರೆಯೋದಕ್ಕೆ ನಮಗೆ ಬರೋದಿಲ್ಲ, ಯಾಕೆಂದರೆ ಕೋಟ್ಸ್ ಸಿಗ್ತವೆ, ಅದನ್ನು ಫಾರ್ವರ್ಡ್ ಮಾಡಿದ್ರಾಯ್ತು, ಟೆಂಪ್ಲೇಟ್ಸಲ್ಲಿ ಬದುಕ್ತಿದ್ದೀವಿ ನಾವು. ಬಂಧುಗಳೇ, ಜನಪದ ಬದುಕಿದೆಯಲ್ಲ, ಅವೆಲ್ಲವೂ ತಾವೇ ಕಟ್ಕೊಂಡು ಬದುಕು, ತಾವೇ ಕಟ್ಕೊಂಡಿದ್ದು. ತಮ್ಮ ಹಾಡುಗಳು ತಾವೇ ಕಟ್ಕೊಂಡ್ರು, ತಮ್ಮ ಕುಣಿತ ತಾವೇ ಮಾಡಿದ್ರು, ತಮ್ಮ ಮಾತು ತಾವೇ ಆಡಿದ್ರು. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀರಿ, ಪ್ರಪಂಚದಲ್ಲಿ 4,500 ಭಾಷೆಗಳಿವೆ. ಆ 4,500 ಜೀವಂತ ಭಾಷೆಗಳಲ್ಲಿ ಬಹಳ ಶ್ರೀಮಂತವಾದ ಶಬ್ದಕೋಶ, ಸಾಹಿತ್ಯ, ಸಂಸ್ಕೃತಿ ಇರುವ 25 ಭಾಷೆಗಳಲ್ಲಿ ಕನ್ನಡ ಒಂದು. ಜಗತ್ತಿನ ಬಹಳ ಭಾಷೆಗಳಿಗೆ ಕನ್ನಡಕ್ಕಿರುವಷ್ಟು ಸಮೃದ್ಧಿ, ಶ್ರೀಮಂತಿಕೆ ಇಲ್ಲ. ಆಧುನಿಕ ಜ್ಞಾನಕ್ಕೆ ಬೇಕಾದ ಹಾಗೆ ನಾವು ಕನ್ನಡನ ಕಟ್ಟಿಲ್ಲ, ಆದರೆ ನಮ್ಮ ಅನುಭವವನ್ನು ಕನ್ನಡದಲ್ಲಿ ಹೇಳೋದಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದರಲ್ಲೂ ನಗರದಲ್ಲಿ ಮಾತಾಡೋರು ಕನ್ನಡ ಕಡಿಮೆ, ನಮ್ಮ ಕನ್ನಡವೂ ಬರಲ್ಲ, ಇಂಗ್ಲೀಷು ಬರಲ್ಲ ಸರಿಯಾಗಿ. ನಾವೀಗ ಮಕ್ಕಳನ್ನ ಇಂಗ್ಲೀಷ್ ಸ್ಕೂಲ್ ಕಳಿಸ್ತೀವಿ, ಇಂಗ್ಲೀಷ್ ಸೆರೆಬ್ರಲ್ ಲ್ಯಾಂಗ್ವೇಜ್, ನಮಗೆ ತಲೆಯಲ್ಲಿ ಕಲ್ತಿದ್ದು, ಬುದ್ಧಿಯಲ್ಲಿ ಕಲ್ತಿದ್ದು, ಹೃದಯದಿಂದ ಬಂದಿದ್ದಲ್ಲ. ಆದ್ದರಿಂದ ಕಲಿತ ಭಾಷೆ ಮಾತ್ರ ಮಾತಾಡ್ತಿರ್ತೀವಿ. ಯಾರೋ ಸ್ಟೇಜ್ ಮೇಲೆ ಬಂದಿರ್ತಾರೆ, ಇಲ್ಲಿ ನಿಂತಿರೋರು ಯಾರೋ ಇಂಗ್ಲೀಷ್ನಲ್ಲಿ ನನಗೊಂದು ವೆಲ್ಕಮ್ ಮಾಡಬೇಕಾದ್ರೆ, ಪ್ರೊಫೆಸರ್ ಕೃಷ್ಣೇಗೌಡ ಇಸ್ ಎ ವೆರಿ ಬ್ಯುಸಿ ಪರ್ಸನ್, ವಿ ಇನ್ವೈಟೆಡ್ ಹಿಮ್, ಈ ಗ್ರೇಷಿಯಸ್ಲಿ ಆಕ್ಸೆಪ್ಟೆಡ್ ಅವರ್ ಇನ್ವಿಟೇಷನ್, ಈ ಎಸ್ ಕಮ್ ಓವರ್ ಇಯರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ವಿ ಫೀಲ್ ಆನರ್ಡ್. ಇವೆಲ್ಲ ಕತೆ ಕಲ್ತ್ಕೊಂಡಿರುವ ಅಷ್ಟೇ, ಹೃದಯದಿಂದ ಬಂದವಲ್ಲ. ಇದು ಇನ್ಯಾರಿಗೋ ಹೇಳ್ತಾರಲ್ಲ, ಅಲ್ಲಿ ತಲೆಗೆ ಹಾಕೊಂಡಿರ್ತಾನೆ, ನನಗೂ ಹೇಳ್ತಾನೆ, ನನಗೆ ಹೇಳೋದು ಇನ್ನೊಬ್ರಿಗೆ ಹೇಳ್ಬೋದು, ನಾನು ಮಾಡೋದು ಅಷ್ಟೇ. ಆದರೆ ಹೃದಯದಿಂದ ಬರೋ ಮಾತುಗಳು ಬೇರೆ. ಒಂದು ಒಂದು ಚಿತ್ರ ಕೊಡಬೇಕಾದ್ರೆ ಅದನ್ನು ಇಷ್ಟಾದರೂ ವಿಸ್ತಾರ ಮಾಡಿ ಹೇಳೋಕ್ಕೆ ಬರೋದೇ ನಮ್ಮ ಭಾಷೆ ಬರೋದಿಲ್ಲ ಚೆನ್ನಾಗಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಾನು ನೋಡಿದ್ದೆ, ನಮ್ಮ ಫ್ರೆಂಡ್ ಹೆಂಡ್ತಿ ಒಬ್ಬರು
ಮಗುಗೆ ಸ್ವಲ್ಪ ಪುಣ್ಯ ಕೊಟ್ಟು ಕತೆ ಹೇಳ್ರಿ, ಕನ್ನಡದ ಕತೆ ಎಲ್ಲ ಕಲ್ತ್ಕೊಳ್ಳಿ. ಆ ಗೊತ್ತು ನನಗೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದೀವಿ, ಬರ ಕೂತ್ಕೊಳ್ಳೋದ ಕತೆ ಹೇಳ್ಬೇಕಲ್ವ. ಪುಣ್ಯ ಕೊಟ್ಟಿದ್ದವು ಪುಣ್ಯ ಕೊಟ್ಟಿ ಕತೆಯಲ್ಲಿ ಆ ಕವಿ ನಮ್ಮನ್ನು ಕಾಡಿನೊಳಗೆಲ್ಲ ಕರ್ಕೊಂಡು ಹೋಗ್ತಾನೆ. ಕಾಡಿನಲ್ಲಿ ಯಾವ್ಯಾವ ಮರ ಗಿಡ ಇದ್ವು ಅಂತೆಲ್ಲ ಹೇಳ್ತಾನೆ. ಎಷ್ಟು ಮರಗಿಡ ಇವೆ, ನಾನು ಹಳ್ಳಿಯಲ್ಲಿ ಹುಟ್ಟಿದವು, ನನಗೆಲ್ಲ ಮರಗಿಡಗಳು ಗೊತ್ತಿವೆ, ಅವೆಲ್ಲವನ್ನೂ ನೋಡಿದ್ದಿಲ್ಲ. ಎಷ್ಟು ಮರ ಗಿಡ ಇವೆ ಅಂತ ನಿಧಾನವಾಗಿ ಹೇಳ್ತಾನೆ. ಎಕ್ಕೆ ಎಲಚಿ, ಲಕ್ಕಿ ಗಿಡಗಳು, ಸೊಕ್ಕಿ ಬಿಳವ, ಸೀಗೆ ಗಿಡಗಳು, ಉಕ್ಕಿ ಬಿಳವ, ನೆಲ್ಲಿ ಗಿಡಗಳು, ತಕ್ಕೈ ಸಿತಾರಣ್ಯದಿ, ನಾಗ ಸಂಪಿಗೆ, ಮಾವು ನೇರಳೆ, ತ್ಯಾಗ ಚೆನ್ನಂಗಿ, ಬನ್ನಿ ಪಾದರಿ, ಬಾಗೆ ತಿಂತಿಳಿ, ಮತ್ತೆ ಬಿಲ್ವವು, ತಾಗಿ ಮೆರೆದವರಣ್ಯದಿ, ಆಲ ಅರಳಿಯು, ಅತ್ತಿ ಕಿತ್ತಳೆ, ಜಾಲಸತಿಗಳು, ಅಗಿಲು, ಶ್ರೀಗಂಧ, ಬ್ಯಾಲ, ಭೂತಳೆ, ಬಿದಿರು, ಬೂರಗ, ಸಾಲುವನದೊಳು ಒಪ್ಪಿತು, ತೊಂಡೆ ತೊಟ್ಟೆಯು, ಸೊಣ್ಣೆ ಗಿಡಗಳು, ಭೂಮಂಡಲದೊಳು ಬೆಳವ ತುಳಸಿ, ಉಂಡು ಸಂತಸ, ಗೊಂಬ ನೇರಳೆ, ತಂಡ ತಂಡದಿ ಮೆರೆದವು, ಆಡು ಸೋಗೆಯು, ಕಾಡು ನುಗ್ಗೆಯು, ರೂಢಿಯಿಂದಲೇ ಬೆಳವ ತಗ್ಗಿಯು, ನೋಡ ನೋಡಲು ತೆಂಗಿನಾಮರ ಕೂಡಿ ಬೆಳೆದವರಣ್ಯದಿ, ಮೊಲ್ಲೆ ಮಲ್ಲಿಗೆ, ಮುಗುಳು ಸಂಪಿಗೆ, ಚೆಲ್ವ ಜಾಜಿ, ಸುರಗಿ ಸುರವನ್ನು ಎಲ್ಲಿ ನೋಡಲು ದವನ ದಾವನ, ಅಲ್ಲಿ ಮೆರೆದವರಣ್ಯದಿ. ಎಷ್ಟು ಮರ ಗಿಡ ಹೇಳ್ತಾನವನು. ಆಮೇಲೆ ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ, ತಾಯಿ ಬಾರೆ, ಪುಣ್ಯದೇವಿ, ನೀನು ಬಾರೆ, ಕಾಮಧೇನು, ನೀನು, ಎಷ್ಟು ಹಸುಗಳ ಹೆಸರು ಹೇಳ್ತಾನೆ. ಇವನು ಮಗು ಕತೆ ಹೇಳ್ದ. ಪುಣ್ಯಕೋಟಿ ಕತೆ ಗೊತ್ತು, ಬಾರ ಹೇಳ್ತೀನಿ. ಕಾಡಲ್ಲಿ ಪುಣ್ಯಕೋಟಿ ಅಂತ ಒಂದು ಹಸು ಇರ್ತದೆ, ಅದು ಸಂಜೆ ತನಕ ಮೇವು ಮೇಯ್ಕೊಂಡು ವಾಪಸ್ ಮನೆಗೆ ಬರ್ತಾ ಇರುತ್ತೆ, ಒಂದು ಹುಲಿ ಅಡ್ಡ ಬರುತ್ತೆ. ಅರ್ಧ ಪುಸ್ತಕ ಮುಗ್ದೇ ಹೋಯ್ತು, ನೇರ ಅರ್ಲಕ್ಕೆ ಬಂದ್ಬಿಟ್ಟು. ಆಮೇಲೆ ಆ ಹುಲಿ ನೀನು ತಿಂದಾಕ್ಬಿಡ್ತೀನಿ ಅಂತ ಆವಾಗ ಹಸು ಹೇಳುತ್ತೆ, ಇಲ್ಲಪ್ಪ ದೊಡ್ಡಿಯಲ್ಲಿ ನನ್ನ ಕರು ಇದೆ, ಅದಕ್ಕೆ ಹಾಲು ಕೊಟ್ಟು ಬರ್ಬೇಕು ಅಂತ. ಹೌದಾ, ಹೋಗು ಅಂತಾನೆ. ಅಂದರೆ ಸತ್ಯವೇ ನಮ್ಮ ತಾಯಿ ತಂದೆ ಅವೆಲ್ಲ ಇಲ್ವೇ ಇಲ್ಲ, ಹೋಗು ಅಂತ ಕಳ್ಸ್ಕೊಟ್ಬಿಡುತ್ತೆ, ಇದು ಹೋಗುತ್ತೆ. ಆಮೇಲೆ ಅದು ಕರು ಬೇಡ ಬೇಡ ಅಂದ್ರೆ ಕೇಳಿದೆ, ವಾಪಸ್ ಬಂದ್ಬಿಡುತ್ತೆ. ಬಂದಾಗ ಪಾಪ ಅದಕ್ಕೆ ನೋಡಿ ಹುಲಿಗೆ ಬೇಜಾರಾಗ್ಬಿಡುತ್ತೆ, ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಗ್ಬಿಡುತ್ತೆ. ಪುಣ್ಯಕೋಟಿ ಕತೆನೇ ಮುಗ್ದೋಯ್ತು. ನಮಗೆ ಒಂದು ಚಿತ್ರವನ್ನು ವಿಸ್ತರಿಸಿ ಹೇಳೋಕೆ ಬೇಕಾದಂಥ ಭಾಷೆ ಇಲ್ಲ, ಭಾವ ಇಲ್ಲ, ಬದುಕಿಲ್ಲ. ಮಂಡ್ಯದಲ್ಲಿ ಒಂದು ದಿವಸ ಆಸ್ಪತ್ರೆಯಲ್ಲಿ ಕೂತಿದ್ದೆ, ನನ್ನ ಸ್ನೇಹಿತರು ಡಾಕ್ಟ್ರು, ಅವ್ರ ಹತ್ರ ಕೂತಿದ್ದೆ, ಅವರು ಯಜಮಾನರು ಬಂದರು, ಸುಮಾರು ಒಂದು 75-80 ವರ್ಷ ಅವ್ರಿಗೆ. ಡಾಕ್ಟ್ರು, ಏನು ಸಮಾಚಾರ ಯಜಮಾನರು, ಏನು ತೊಂದರೆ ಅಂದರು. ಡಾಕ್ಟ್ರೆ, ಯಾಕೋ ಊಟನೇ ಸೇರ್ತಾ ಇಲ್ಲ, ವಯಸ್ಸಾದವ್ರಿಗೆಲ್ಲ ಇದೊಂದು ಪ್ರಾಬ್ಲಮ್ ಇರುತ್ತೆ, ಊಟನೇ ಸೇರ್ತಾ ಇಲ್ಲ. ಹೌದಾ, ಎಷ್ಟು ದಿವಸದಿಂದ? ಆಗಲೇ 1 ವರ್ಷ ಆಯಿತು ಡಾಕ್ಟ್ರೆ, ಊಟನೇ ಸೇರ್ತಾ ಇಲ್ಲ. ಬೆಳಗ್ಗೆ ಟಿಫನ್ ಮಾಡಿದ್ರಲ್ವಾ? ಮಾಡಿದೆ ಡಾಕ್ಟ್ರೆ. ಏನು ತಿಂದ್ರಿ? ರೊಟ್ಟಿ ಡಾಕ್ಟ್ರೆ. ಹಾಂ, ಎಷ್ಟು ರೊಟ್ಟಿ ತಿಂದ್ರಿ? 5 ಡಾಕ್ಟ್ರೆ, 5. ಅವನು ಊಟ ಸೇರಲ್ಲ ಅಂತ ಡಾಕ್ಟ್ರ್ ಹತ್ರ ಬಂದವನು, 5 ರೊಟ್ಟಿ ತಿಂದವನು ಬೆಳಗ್ಗೆ. ಅಂದರೆ ಅನ್ನ ತಿನ್ನೋಕ್ಕಾಗಲ್ವಾ? ಅನ್ನ ಮುದ್ದೆ ಡಾಕ್ಟ್ರೆ, ಮುದ್ದೆ ಅಂದರೆ ಒಂದೇ ಮುದ್ದೆ ತಿನ್ನೋಕ್ಕಾಗೋದು. ಈಗ ಒಂದು ಮುದ್ದೆ ಸ್ವಲ್ಪ ಅನ್ನ ತಿಂದರೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ದೋಸೆ ಆದರೂ 5-6 ಅಷ್ಟೇ. ನಮ್ಮನೇಲಿ ಹಿಂದೆ ಒಬ್ಬಟ್ಟು ಮಾಡೋರು ಹೋಳಿಗೆ, ಡಾಕ್ಟ್ರೆ ಕೂತ್ಕೊಂಡ್ರೆ 15-16 ತಿಂತಿದ್ದೆ, ಈಗ 5-6 ಮುಗೀತು ಅಷ್ಟೇ. ಅವನು ಅಷ್ಟು ತಿನ್ನೋನು ಊಟ ಸೇರ್ತಾ ಇಲ್ಲ ಅಂತ ಬಂದವನು. ನೀವು ನೋಡ್ತಿರಲ್ಲ ಹೋಟ್ಲಲ್ಲಿ ಹೋಗಿ ಒಂದೇ ಇಡ್ಲಿ ಒಂದೇ ವಡೆ ತಿಂದು ಬ್ರೇಕ್ಫಾಸ್ಟ್ ಆಯಿತು ಅಂತ ವಾಪಸ್ ಬರ್ತೀವಿ ನಾವು, ಸಾಕು, ಇಲ್ಲದೇ ಇದ್ರೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ ಅಂತ. ಡಾಕ್ಟ್ರು ಇವ್ರಿಗೂ ಹೇಳಿರ್ತಾರೆ, ರಾತ್ರಿ ತುಂಬ ಜಾಸ್ತಿ ಊಟ ಮಾಡಬೇಡಿ, ಮಲ್ಕೊಳ್ಳೋಕೆ ಮುಂಚೆ 1 ಕ್ಯಾರೆಟು, 2 ಬೀನ್ಸು, 1 ಮೂಲಂಗಿ ತಿನ್ಕೊಂಡು ಮಲ್ಕೊಳ್ಳಿ ಸಾಕು. ಊಟ ಮಾಡ್ತಿಲ್ಲ ನಾವು, ತಮಾಷೆ ಇಲ್ಲ, ನಿಜ ಹೇಳ್ತಿದ್ದೀರಿ. ನಮ್ಮೂರಿನಾಗ ಭಾಳ ಚೆನ್ನಾಗಿ ಊಟ ಮಾಡೋನು ಶಿವರಾಜ್ ಅಂತ ಅವನ ಹೆಸರು. ಶಿವರಾಜು ಭಾಳ ಚೆನ್ನಾಗಿ ಊಟ, ಊರಲ್ಲೇ ಫೇಮಸ್ ಅವನು ಊಟ ಮಾಡೋದ್ರಲ್ಲಿ. ನಾನೇ ನೋಡಿದ್ದೀನಿ ಅವನು ಎಷ್ಟು ತಿಂತಿದ್ದ ಅಂತ. ಒಂದು ದಿವಸ ಇದ್ದಕ್ಕಿದ್ದಂಗೆ, ಈಗ ಒಂದು 7-8 ವರ್ಷದ ಕೆಳಗೆ ನಮ್ಮನೆ ಮುಂದೆ ಕಾಣಿಸ್ಕೊಂಡ, ಬೆಳಗ್ಗೆ 8-8:30 ಶಿವರಾಜು ಹೊರಗಡೆ ಬಂದ. ಏನೋ ಶಿವರಾಜು ಅಂದೆ, ಅಣ್ಣ ಇಲ್ಲೊಂದು ಮದುವೆ ಇತ್ತು ಇಲ್ಲಿ ಛತ್ರದಲ್ಲಿ, ಮದುವೆಗೆ ಹೋಗಿದ್ದೆ, ಯಾರ್ದೋ ನಿಮ್ಮ ಮನೆ ಇಲ್ಲೇ ಇದೆ ಅಂದರು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಬಾ ಬಾ, ಭಾಳ ಸಂತೋಷ ಆಯಿತು, ಬಾ ಬಾ ನಮ್ಮೂರು, ನಾನು ಬಾ ಮನೆಯೊಳಗೆ ಬಂದೆ. ಬಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಅಲ್ವಾ, ನಮ್ಮನೇಲಿ ಒಂದು ಇಡ್ಲಿ ಮಾಡಿದರು. ಇಡ್ಲಿ ಅಂದರೆ ಎಷ್ಟೆಷ್ಟು ಮಾಡೋಕ್ಕಲ್ಲ, 32 ಇಡ್ಲಿ ಮಾಡಿದರು. ಕುಕ್ಕರಲ್ಲಿ ಎಷ್ಟು ಗುಂಡಿ ಇರ್ತವೆ ಅಷ್ಟೇ ಇಡ್ಲಿ ಆಗೋವು. 32 ಇಡ್ಲಿ ಮಾಡಿದರು, 32 ಇಡ್ಲಿ ಹಾಟ್ ಕೇಸ್ಗಾಗಿ ಇಟ್ಟಿದ್ರು. ನಾನು, ನನ್ನ ಇಬ್ಬರು ಮಕ್ಕಳು, ನನ್ನ ಶ್ರೀಮತಿ ಎಲ್ಲ ತಿನ್ಬೇಕದ್ರಲ್ಲಿ. 32 ಇಡ್ಲಿ ಮಾಡಿ ಹಾಟ್ ಕೇಸ್ಗಾಗಿ ಇಟ್ಟಿದ್ರು. ನಾನು, ಬಾರೋ ಶಿವರಾಜು, ಬಾ ತಿಳಿ ತಿನ್ನೋಣ ಅಲ್ಲಿ. ಏ ಬ್ಯಾಡಿ ಪರವಾಗಿಲ್ಲ, ಬ್ಯಾಡಿ ಪರವಾಗಿಲ್ಲ, ಏನು ಬಾ ಕೂತ್ಕೋ ಅಂದೆ. ಕೈ ತೊಳ್ಕೊಂಡು ಬಂದು ಕೂತ್ಕೊಂಡ. ನಾನು ಸುಮ್ಮನೆ ಬಡಿಸ್ಕೊಡ್ಬೇಕಾಗಿತ್ತು, ಸಿಟಿಯವರು ನಮಗೂ ಜಂಬ, ನಮ್ಮನೇಲಿ ಬಡಿಸೋ ಗಿಡಿಸೋ ಸಿಸ್ಟಮ್ ಇಲ್ಲ, ಅವರವರೇ ಹಾಕ್ಕೊಳ್ಳೋದೆ ಅಂದೆ. ಹಂಗಂದೇ ಕೆಟ್ಟೆ ನಾನು. ಏ ಬಿಡಿ, ನಮ್ಮನೆ ಹಂಗಲ್ಲ, ಅವ್ರು ಹಾಕಂತೀನಿ ಇದ್ದ, ಹಾಕೋ ನೀನೇ ಅಂದೆ. ಹಾಟ್ ಕೇಸ್ ತಗೊಂಡ, 4 ಬಿಟ್ಬಿಟ್ಟು ಬಾಕಿ ಇವೆಲ್ಲ ಹಾಕಂಡ, 28 ಇಡ್ಲಿ ಹಾಕಂಡ. ಒಂದು 10-12 ನಿಮಿಷ ಅಷ್ಟು ತಿಂದಾಕ್ಬಿಟ್ಟ.
ನೀವು ತಗೋಬೋದಿತ್ತು ಅಂದ ನನಗೆ. ನಾವು ಆಮೇಲೆ ತಗೋತೀವಿ, ನೀವು ತಗೊಳ್ಳಿ ಹಿಂದೆ, ಯಾಕೆ ನಮಗಿದ್ರಲ್ವ ತಗೊಳ್ಳೋದು, ನಾವೆಲ್ಲ ಕ್ಯಾಂಟೀನ್ ಹೋಟೆಲ್ಗೆ ಹೋಗ್ಬೇಕು. ಇಲ್ಲ ಪರವಾಗಿಲ್ಲ ತಗೋದ್ನೆ ಅಂತಿಂದ. ಆಮೇಲೆ ಈ ನಾಲ್ಕಿದ್ವಲ್ಲ, ನನಗೆ ಇಷ್ಟು ತಿಂದ್ಬಿಟ್ಟಲ್ಲ, ನಾನು ಹೊಟ್ಟೆ ಕಿತ್ತು ಅದನ್ನೂ ತಿನ್ನಿಸ್ಬಿಡ್ಬೇಕು ಅಂತ. ಶಿವರಾಜು, ಈ ನಾಲ್ಕವೇ ಹಾಕಪ್ಪ ಅಂದೆ. ಏಯ್ ಬ್ಯಾಡಿ, ಸಾಕು ಹೊಟ್ಟೆ ತುಂಬಾಯ್ತು, ನಾಲ್ಕಿದ್ದಾವೆ ಹಾಕಪ್ಪ. ಬೇಡ ಬೇಡ ಸ್ವಾಮಿ, ಸಾಕು ಹೊಟ್ಟೆ ತುಂಬಾಯ್ತು. ಏಯ್ ನಾಲ್ಕು ತಾನೆ ಹಾಕಪ್ಪ ಅಂದೆ. ಅವನೇನಂದ ಗೊತ್ತಾ, ನೋಡಿ ನೀವು ದೊಡ್ಡವರು ವಿದ್ಯಾವಂತರು, ನಾವು ಹಳ್ಳಿಯವರು, ನಾವು ಹೇಳ್ತೀವಿ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಇಲ್ಲ ಹೇಳಪ್ಪ ಅಂದೆ. ಮನೆಯಾಗೈತೆ ಅಂತ ಜಾಸ್ತಿ ತಿನ್ನಬಾರ್ದು, ತಿನ್ನೋಕ್ಕೊಂದು ನಿಮಿಟ್ ಇರಬೇಕು ಅಂತ. ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ. 28 ತಿಂದ್ಬಿಟ್ಟು ನನಗೆ ಪಾಠ ಹೇಳ್ಕೊಡ್ತಾವನೆ, ಮನೆಯಾಗೈತೆ ಅಂತ ಜಾಸ್ತಿ ತಿನ್ನಬಾರ್ದು, ತಿನ್ನೋಕ್ಕೊಂದು ನಿಮಿಟ್ ಇರಬೇಕು ಅಂತ. ನಾನು ಹೇಳ್ದೆಲ್ಲು 28 ತಿಂದಿದೀಯಾ, 4 ಜಾಸ್ತಿ ಆಯ್ತು ಬಿಡಪ್ಪ, ತಿಂದ್ಬಿಡು ಪರವಾಗಿಲ್ಲ ಅಂದೆ. ಅವನು, ಪಾಪ ನೀವು ಒತ್ತಾಯ ಮಾಡ್ತೀರಾ, ನೀವು ಹೇಳಿದ್ಮೇಲೆ ತಿನ್ಬೋದಾಗಿತ್ತು, ಬರುವಾಗ ಮದುವೆ ಛತ್ರದಲ್ಲಿ ತಿಂಡಿ ತಿನ್ಕೊಂಬಂದಿದ್ದೆ. ನಾನು ಸತ್ಯವಾಗ್ಲೂ ಉತ್ಪ್ರೇಕ್ಷೆ ಮಾಡ್ತಿಲ್ಲ, ಇಂಥವ್ರನ್ನೆಲ್ಲ ನೋಡಿದ್ದೀವಿ ನಾವು, ಚೆನ್ನಾಗಿ ತಿಂತಿದ್ದವ್ರನ್ನ, ಬಾಯಿ ತುಂಬ ಮಾತಾಡ್ತಿದ್ದವ್ರನ್ನ. ಈಗ ನಮ್ಮ ಪ್ರೀತಿಯಿಂದ ಮಾತಾಡಕ್ಕೆ ಬರಲ್ಲ ನಮಗೆ. ನೀವು ಕೆಲವರು ಭಾಳ ಸಿಟಿಯಲ್ಲಿ ಅಲ್ಟ್ರಾ ಮಾಡ್ರನ್ ಪೀಪಲ್ ಇರ್ತಾರೆ, ಅವ್ರ ಕೈಲಿ ಕೊಡಿ, ಮಗುನ ಕೊಟ್ಬಿಡಿ, ಮಗುನ ಮಾತಾಡ್ಸೋಕ್ಕೆ ಬರಲ್ಲ. ನಾನು ನೋಡಿದ್ದೀನಿ, 2 PhD ನನ್ನ ಫ್ರೆಂಡ್ ಒಬ್ಬ 2 PhD ಮಾಡಿದ್ದಾನೆ, ಅವ್ರ ಹೆಂಡತಿ ಮಗು ತಂದು ಕೊಟ್ಟರು, ಹಂಗೆ ನೋಡ್ಕೊಂತ ಇರಿ ಮಗುನಂತ, ಕೂರಿಸ್ಬಿಟ್ಟು ನೋಡ್ಕೊತಾವನೆ ಬಿದ್ದರೆ ಎತ್ಕೊಳ್ವ ಅಂತ. ನಾನು ಹೇಳಿದೆ, ಏ ಮಗು ನೋಡ್ಕೊತಾ ಇದೆಯಲ್ಲ, ಮಾತಾಡ್ಬೇಕು ಮಗು ಜೊತೆ ಅಂದೆ. ಏ ಅದಕ್ಕಿನ್ನೂ ಮಾತು ಬರಲ್ಲ, 11 ಇವನು ಮಾತಾಡಿದ್ರೆ ಮಾತೇ ಬರಲ್ಲ, ನೀನು ಮಾತಾಡ್ಬೇಕಪ್ಪ ಅದ್ರ ಜೊತೆ, ಮಾತಾಡ್ಬೇಕಲ್ವಾ, ಮಾತಾಡು. ಏನಪ್ಪ, ಏನು 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 ಏನು, ಅದನ್ನೇ ಬೇರೆ ಬೇರೆ ಥರ ಅಂತಾನೆ. ಅದೇನಂತದೆ 11 ಮಗು? ನಾನು ಹೇಳಿದೆ, ಹಳ್ಳಿನಲ್ಲಿ ಒಂದು ಮಗುನ ಕೊಡಿ, ತಾಯಿಂದಿರ ಕೈಗೆ ಮಗು ಕೊಡಿ. ಅಯ್ಯೋ ನನ್ನ ಅಪ್ಪನೇ, ಅಯ್ಯೋ ನನ್ನ ಕಂದು, ಅಯ್ಯೋ ನನ್ನ ಭಗವಂತ ನನ್ನ ಮನೆಗೆ ಕಳಿಸ್ಬಿಟ್ಟ ನೋಡು, ನನ್ನ ಎದೆಗೆ ಬಂಗಾರದ ಪದಕ, ನೀನು ನಿನ್ನೊಂದು ಬಂದರೆ ಒಂದು ಚಂದ, ನಿಂತ್ಕೊಂಡ್ರೆ ಒಂದು ಚಂದ, ನಡೀತಾ ಇದ್ರೆ ಒಂದು ಚಂದ, ನಿನ್ನ ಹಂಗಾಲಂದ್ರು ನನ್ನ ಅಂಗೈಲಿ ತಗೊಂಡು ನನ್ನ ಅಂಗಾಂಗಕ್ಕೆಲ್ಲ ಬಳ್ಕೊತೀನಿ, ಬಾರೋದವ್ರಿ ಬಾರೋ ನನ್ನಪ್ಪ ಅಂತಾರೆ. ಇವನು ಏನು 2 PhD? ಏನಯ್ಯ ಏನು ಮಗುನ ಮಾತಾಡ್ಸಕ್ಕೆ ಬರಲ್ಲ? ಕೆಲವ್ರಿಗೆ ಜಗಳ ಆಡಕ್ಕೆ ಬರಲ್ಲ, ನೀವು ಕೇಳಿರ್ಬೇಕು, ಜಗಳ ಆಡಕ್ಕೆ ಬರಲ್ಲ. ನಾನು ಸರಿಗಂದ್ಬಿಡ್ತೀನಿ, ಸರಿಗಂತೀನಿ, ನಾನು ಸಾವಾಸ ಸರಿ ಇಲ್ಲ ಅಂದ್ಬಿಡ್ತೀನಿ, ಅಂದ್ರೆ ಬಂದ್ರೆ ತಾನೆ ಅಂತಾನೆ. ನೀವು ಎಷ್ಟೊತ್ತಾರು ಇದೆ ಅಂತಿರ್ತಾನೆ, ನನಗೂ ಸಿಟ್ಟು ಬಂದ್ರೆ ಸರಿ, ಸಿಟ್ಟು ಬರೋಂಗಿಲ್ಲ ಅನ್ನೋಂಗೂ ಇಲ್ಲ. ನಮ್ಮ ಹಳ್ಳಿ ಕಡೆ ನೋಡ್ಬೇಕು, ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಕೋಳಿ ಸಾಕೊಳ್ಳೋರು, ಎಲ್ಲರೂ ಒಂದು ಕೋಳಿ ಕಳವಾಗ್ಬಿಡ್ಬೇಕಪ್ಪ. ಆ ಕೋಳಿ ಕಳ್ಕೊಂಡು ತಾಯಿ ಬಂದು ನಡುಬಾಗ್ಲಲ್ಲಿ ನಿಂತ್ಕೊಂಡು ಸೀರೆ ಸೊಂಟಕ್ಕೆ ಸಿಕ್ಕಾಕೊಂಡು ಬಾಯಿ ಬಿಟ್ಬಿಟ್ರೆ ಇಂಟರ್ವಲ್ ಇಲ್ಲದೆ 1.5 ಗಂಟೆ ಬೈಯೋಳು. ಮಿನಿಮಮ್ ಮಾನ ಮರ್ಯಾದೆ ಏನೋ, ಜನ್ಮದಲ್ಲಿ ಕೋಳಿ ತಿನ್ನಬಾರ್ದು, ರಾತ್ರಿ ಹೊತ್ತಂದು ಇವ್ರು ಮನೆ ಹತ್ರ ಬಿಟ್ಬಿಟ್ಟು ಹೊರಟೋಗ್ಬಿಡೋನು, ಅಂಥ ಕೆಟ್ಟದಾಗಿ ಬೈಯೋಳು. ನಮ್ಮಲ್ಲಿಗೆ ಬೈಯಕ್ಕೂ ಬರಲ್ಲ. ನಾನು ಮೈಸೂರಲ್ಲಿ ಒಂದು ಜಗಳ ನೋಡಿದ್ದೆ, ಬೈಯೋದು ಅಂದರೆ ನೀವು ಅವನಿಗೆ ಅವನಿಗೆ ಬೈಬೇಕಲ್ವ ಜಗಳದಲ್ಲಿ, ಏನೋ ನನ್ನ ಹತ್ರ ಅದೆಲ್ಲ ನಡೆಯಲ್ಲ, ಅವೆಲ್ಲ ಬಿಟ್ಬಿಡು, ಅವೆಲ್ಲ ಬಿಟ್ಬಿಡು, ನಾನು ತಲೆ ಕೆಟ್ಟರೆ ನಾಯಿ, ನಾನು ಶುದ್ಧ ಲೋಫರ್ ನಾನು, ತಿಳ್ಕೊಬಿಡು, ಭಾಳ ಅಯೋಗ್ಯ ನಾನು. ಶುದ್ಧ ಲೋಫರ್ ಅಂದ್ರೆ ಏನು ಗೊತ್ತಿಲ್ಲ ಅಂದರೆ ಪ್ಯೂರ್ ಲೋಫರ್ ಅಂತ, ಲೋಫರ್ಸಲ್ಲೂ ಪ್ಯೂರಿಟಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಶುದ್ಧ ಲೋಫರ್ ನಾನು, ಅಯೋಗ್ಯ ನನ್ನ ಮಗ ನಾನು, ಅಲ್ಕ ನನ್ನ ಮಗ ನಾನು, ನಾನು ಪಾಪಿ ನಾನು, ನನ್ನ ಸಾವಾಸ ಗೊತ್ತಿಲ್ಲ ನನಗೆ, ಭಾಳ ಶುದ್ಧ ಈಡಿಯಟ್ ನಾನು. ಇವನು ಅವನಲ್ವ ಬೈಬೇಕಾಗಿರೋದು, ಅವನಿಗೆ ಇಷ್ಟು ಬರಲ್ಲ. ನೀನು ಲೋಫರ್ ಆದರೆ ನಾನು ಡಬಲ್ ಲೋಫರ್ ತಿಳ್ಕೊಬಿಡು ಅಂತ, ಅವನು ಡಬಲ್ ಮಾಡಿಬಿಟ್ರೆ ಜಾಸ್ತಿ ಬೈದೆ ಅಂತ. ಮಾತಾಡಬೇಡ ಮಾತಾಡಬೇಡ, ನನಗೆ ಕೋಪ ಹತ್ರ ನನ್ನ ನಾಯಿ ಅಂತ, ನಾವು ಡಬಲ್ ನಾಯಿ ಅಂತ ಹಿಡ್ಕೊಂಡ್ರೆ ಕಜ್ಜಿ ನಾಯಿನ, ನಾನು ಡಬಲ್ ಕಜ್ಜಿ ನಾಯಿ ಅಂತ ಸಿಟ್ಟಿರ್ಗ. ಏ ಅಪ್ಪನ ಗುಟ್ಟದ ಮಗ ನಾನು ಅಂದ ಇವನು. ಅವನು ಅಂದ, ನಾವು ಅಷ್ಟೇ, ಎರಡರಷ್ಟು ಹೇಳಬೇಕು ಅಂತ, ಜಗಳಾಡೋಕ್ಕೂ ಬರಲ್ಲ. ನಾನು ಸುಮ್ಮನೆ ಹೇಳ್ತೀನಿ, ಅಲ್ಲ ನಿಜನೇ ಹೇಳ್ತೀನಿ, ನಾನೇನು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಈ ಉಡುಪಿ ಮಂಗಳೂರು ಕಡೆಯವ್ರು ಇದಾರಲ್ಲ, ಅವ್ರಿಗೆ ಬೈಯಕ್ಕೆ ಬರಲ್ಲ, ಜಾಸ್ತಿ ಬೈಯಕ್ಕೆ ಬರಲ್ಲ. ಕೊಡಗಿನಲ್ಲೂ ಏನು ಅಂಥ ಸ್ಟ್ರಾಂಗ್ ಇಲ್ಲ, ನೀವು ಅಷ್ಟೇನು ಬೈಯಕ್ಕೆ ಬರಲ್ಲ. ನೀವು ಬೈಗಳ ಕೇಳಬೇಕು ಅಂದರೆ ದಾವಣಗೆರೆಯನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು, ಅವ್ರ ಲೆವೆಲ್ಲೇ ಬೇರೆ. ನಾವು ಪರವಾಗಿಲ್ಲ, ಮಂಡ್ಯ ಮೈಸೂರಿನವರು ಹಾಸನ ತುಮಕೂರಿನವರು ಪರವಾಗಿಲ್ಲ,
ಆದರೆ ಅವ್ರ ಲೆವೆಲ್ಗೆಲ್ಲ ಆದರೆ ಮಂಗಳೂರವ್ರಿಗೆ ಭಯಕ್ಕೆ ಬರಲ್ಲ. ನನಗೆ ಯಾರೋ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಸರ್ ನಿಮಗೆ ಗೋಪಾಲ ಬಟ್ಟೆ ಗೊತ್ತಾ? ಗೊತ್ತು. ಅವನಿಗೆ ನಾನು ಸಮ ಬೈದಿದ್ದೇನೆ. ಏನು ಬೈದ್ರಿ? ಕಂಡ ಬಟ್ಟೆ ಬೈದಿದ್ದೇನೆ. ಏನು ಬೈದ್ರಿ? ಅವ ಮತ್ತೆ ನನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ ಹಾಗೆ ಬೈದದ್ದು. ಹಾ, ಏನು ಬೈದ್ರಿ ನೀವು? ಅಲ್ಲ ಮಾರ್ರೆ, ನನಗೆ ಮಾತಾಡಿದ್ರೆ ನಾನು ಬಿಡ್ತೇನೆ. ಸರ್ ಈ ಬೈದದ್ದು ಏಯ್ ಹೇಳು ಸಾಯಿ, ಏನು ಬೈದೆ ಅಂತ. ಅಲ್ಲೇ ಸುತ್ತಲೇ ಬೈದೆ ಬೈದೆ. ಏನು ಬೈದೆ? ನಾನು ಮನೆಗೆ ಬೈದೆ. ಏನು ಬೈದೆ? ಮಂಗ ನಿನಗೆ ಮಂಡೆ ಸರಿ ಇಲ್ಲ ಹಾಗೆ ಬೈದೆ. ನಮ್ಮ ಕಡೆ ಮಂಡೆ ಸರಿ ಇಲ್ಲ, ಸಂಡೆ ಸರಿ ಇಲ್ಲ, ಟ್ಯೂಸ್ಡೇ ಸರಿ ಇಲ್ಲ ಅಂದರೆ ಬೈಗಳನ್ನೇ ಹೇಳೋದು. ವಂಶವೃಕ್ಷ ಹೊರಗೆ ಬರದೇ ಇರೋದು ಯಾವ ಬೈಗಳ ಹೇಳಿದ್ದು? ಬೈಗಳ ಅಂದರೆ ಸತ್ತೋಗಿರೋರು ಕೆಟ್ಟೋಗಿರೋರೆಲ್ಲ ಭೂಮಿಗೆ ಇಳಿದ್ಬಿಡ್ತಾರೆ, ಅದು ಬೈಗಳ. ಹಂಗೆ ಬೈಯಕ್ಕೆ ಬರಲ್ಲ ಜನಕ್ಕೆ, ಇಲ್ಲ ಬೈಯಕ್ಕೆ ಬರಲ್ಲ, ಪ್ರೀತಿಯಿಂದ ಮಾತಾಡಕ್ಕೆ ಬರಲ್ಲ, ಸಂತೋಷವಾಗಿ ಮಾತಾಡಕ್ಕೆ ಬರಲ್ಲ, ಒಂದು ಕತೆ ಹೇಳಕ್ಕೆ ಬರಲ್ಲ, ಒಂದು ಹಾಡು ಹೇಳಕ್ಕೆ ಬರಲ್ಲ. ಇವರೆಲ್ಲ ಹಾಡುಗಳನ್ನ ಹೇಳಿದ್ರಲ್ಲ, ಅವರವರವರವರೇ ಕಟ್ಕೊಂಡು ಹಾಡು. ನಾನು ನೋಡಿದ್ದೀನಿ ಬಹಳ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರೆಲ್ಲ ಸ್ಕೂಲಲ್ಲಿ ಯಾವುದೋ ಸಂಗೀತ ಶಾಲೆಯಲ್ಲಿ ಸಂಗೀತ ಕಲಿತವರಲ್ಲ, ಅವರಿಗೆ ಭಾಳ ಒಳ್ಳೆ ಟ್ಯೂನ್ಗಳು ಬೇಕಾದ್ರೆ ಜನಪದ ಟ್ಯೂನ್ಗಳಿಗೆ ಬರ್ತಾರೆ. ಎಲ್ಲ ಭಾಷೆಯಲ್ಲಿ ಎಷ್ಟು ಫೋಕ್ ಟ್ಯೂನ್ಗಳನ್ನ ತಂದಿದ್ದಾರೆ, ಎಷ್ಟು ಚಂದ ಹಾಡ್ತಾರೆ ಅವರು. ಅವ್ರು ಯಾರಿಗೂ ಎಜುಕೇಷನ್ ಇಲ್ಲ, ಯಾರಿಗೂ ಮ್ಯೂಸಿಕ್ ಎಜುಕೇಷನ್ ಇಲ್ಲ. ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ, ಅಣ್ಣ ನಿನ್ನ ಹೆಸರು ಅಪರಂಜಿ ಬಾಮಲ್ಲಿಗೆ, ಕರಡಿ ಕೈಲಿ ಕೈ ತಾಳ ಹುಲಿ ಕೈಲಿ ದೀವುಟಿಗೆ, ಎಳೆನಾಗ್ರ ಕೈಲಿ ಎಳನೀರೋ ಬಾಮಲ್ಲಿಗೆ, ಅಣ್ಣ ಸಖಿಯೇ ಬಣ್ಣದೆಲಿಯೇ ಸಣ್ಣ ನವುಲೋ ಸಾವಂತಿಗೆ. ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತರವರು? ಎಂಥ ಎಂಥ ಅದ್ಭುತವಾದ ಟ್ಯೂನ್ ನೋಡಿದ್ರು, ಜನಪದ ಟ್ಯೂನ್ ಇದು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ, ಯಕ್ಕೆಯ ಗಿಡದಾಗೆ ಹಕ್ಕಿ ಬೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ, ಅಕ್ಕ ನೀಲಮ್ಮನ ಬಳಗಾದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವೋ. ಮಾಮರದ 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 ತಂಪಿಗೆ ಕೂತಿರುವ ಗಿಳಿಗಳೇ ಚದುರು ಅನಕ್ಷರಸ್ಥರ ಹಾಡಿರೋ ಟ್ಯೂನ್ ಇದು. ಅಂದಾವರಿ ಮುಂದಾವರಿ ಮತ್ತೆ ತಾವರಿ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವು ಮಾದಪ್ಪನ ಪೂಜೆಗೆ ಬಿರಿದು ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅನಕ್ಷರಸ್ಥರ ಆಡಿರೋದು ನಾನು ಯಾವಾಗಲೂ. ನಾನು ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದೀನಿ, ಆದರೆ ನನ್ನ ಕನ್ನಡ ಬಹಳ ಕಲ್ತಿದ್ದು ನಾನು ಬೀದಿಯಲ್ಲೇ, ಊರಲ್ಲಿ, ಹಳ್ಳಿಯಲ್ಲಿ, ಜನಪದರ ಹತ್ರ. ನನಗೆ ಈ ಸೋಲಿಗರು ಜೇನು ಕುರುಬರನ್ನ ಕಂಡಾಗೆಲ್ಲ ಒಂದು ಕತೆ ಹೇಳಬೇಕು ಅಂತ ಅನಿಸುತ್ತೆ. ಒಬ್ಬ ಅಮೆರಿಕನ್ ಸೋಷಿಯಾಲಜಿಸ್ಟ್ ನಡೆದಿದ್ದ ಘಟನೆ ಇದೊಂದು 12-13 ವರ್ಷ ಆಗಿರಬೇಕು. ಇಂಡಿಯಾಗೆ ಬಂದಿದ್ದ, ಕರ್ನಾಟಕಕ್ಕೆ ಬಂದಿದ್ದರು. ಅವರು ಬಿಳಿಗಿರಿ ರಂಗನ ಬೆಟ್ಟದ ಸೋಲಗರು ನೋಡೋಣ, ಈ ಗುಡ್ಡಗಾಡು ಪ್ರದೇಶದ ಜನ ಟ್ರೈಬಲ್ ಪೀಪಲ್ ಅವ್ರು ಹೆಂಗೆ ಜೀವನ ಮಾಡ್ತಾರೆ ನೋಡಬೇಕು ಅಂತ ಅಲ್ಲಿಗೆ ಹೋಗಿದ್ರು. ಅವ್ರ ಜೊತೆ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಜೊತೆಯಲ್ಲಿ ಹೋಗಿದ್ರು. ಅಲ್ಲಿ ಯಾರೋ ಒಬ್ಬ ಸೋಲಿಗಿರೊಬ್ಬ ವ್ಯಕ್ತಿ ಒಂದು ಸೊಪ್ಪಿನ ಗುಡಿಸಲು ಹಾಕ್ಕೊಂಡು ಅದರೊಳಗಡೆ ಅದನ್ನೇ ಅವನು ದೇವಸ್ಥಾನ ಮಾಡ್ಕೊಂಡಿದ್ದಾನೆ. ಅದರೊಳಗಡೆ ಒಂದು ಕಲ್ಲು ಅಷ್ಟೇ, ಎಂಥದ್ದು ಒಂದು ಕಾಡಿನ ಕಲ್ಲು ಇಟ್ಕೊಂಡು ಅದಕ್ಕೊಂದು ಅರಿಶಿನ ಕುಂಕುಮ ಇಟ್ಟು ಅದಕ್ಕೊಂದು ಹೂ ಮುಡಿಸಿ ಪೂಜೆ ಮಾಡ್ತಾ ಇದ್ದ. ಆ ಅಮೆರಿಕನ್ಗೆ ಇವನೇನು ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಅವನು ಈತನನ್ನು ಕೇಳ್ದ, ನಮ್ಮ ಯೂನಿವರ್ಸಿಟಿ ಪ್ರೊಫೆಸರನ್ನು ಕೇಳ್ದ, ಅವನೇನು ಮಾಡ್ತಿದ್ದಾನೆ ಅಂತ. ಅವನು ಹೇಳ್ದ, ಅದು ಇಟ್ ಈಸ್ ಇಸ್ ಗಾಡ್ ಆ್ಯಂಡ್ ವಾಟ್ ಈ ಈಸ್ ಡೂಯಿಂಗ್ ಇಸ್ ವರ್ಷಿಪ್ಪಿಂಗ್ ಇಸ್ ಗಾಡ್. ಅವನು ದೇವರನ್ನು ಪೂಜೆ ಮಾಡ್ತಿದ್ದಾನ. ಅವನದು ಅವನಿಗೆ ಆಶ್ಚರ್ಯ ಆಗೋಯ್ತು, ದೇವರು ಅಂದರೆ ಹಿಂಗೆ ಯಾವುದು ಕಲ್ಲು ಥರ ಕಾಣಿಸುತ್ತದು? ಕಲ್ಲೇ ಅದನ್ನು ದೇವರು ಮಾಡ್ಕೊಂಡಿದ್ದಾನ ಅವನು. ಅವನು ಕುತೂಹಲ ಅಂತ ಅನ್ನಿಸ್ತು. ಅವನು ಅಮೆರಿಕನ್ ಸೋಷಿಯಾಲಜಿಸ್ಟ್, ಇವನು ಹೇಳ್ದ, ನೀವು ಅವನು ಕೇಳಿ ನಾನು ದುಡ್ಡು ಕೊಟ್ಟರೆ ಅವನು ದೇವರಿದ್ದಲ್ಲ ಆ ದೇವರನ್ನ ನನಗೆ ಮಾರ್ತಾನ ಕೇಳಿ, ನಾನು ಕೊಟ್ಬಿಡ್ತಾನ ಕೇಳಿ. ಏಯ್ ಇಲ್ಲಪ್ಪ, ಕೇಳೋಕ್ಕಾಗಲ್ಲ, ಅವನು ಹೊಡೆದ್ಬಿಟ್ರೆ ಕಷ್ಟ. ಕೇಳಿ, ಇವ್ರು ಬೇರೆ ದೇಶದವರು, ಅವ್ರಿಗೆ ಗೊತ್ತಾಗಲ್ಲ ಅಂತ ಕೇಳಿ ನೋಡೋಣ.
ಇವನು ಧೈರ್ಯ ಮಾಡಿ ಕೇಳ್ದ, ಅಪ್ಪ ನೀ ಬೇಜಾರು ಮಾಡ್ಕೋಬೇಡ, ಇವ್ರು ಹೊರದೇಶದವರು, ಇವ್ರಿಗದೆಲ್ಲ ಗೊತ್ತಾಗಲ್ಲ, ನಿನ್ನ ದೇವ್ರು ಇದೆಯಲ್ಲ, ದುಡ್ಡು ಕೊಟ್ಟರೆ ಅದನ್ನು ಕೊಟ್ಬಿಡ್ತೀಯ ಇವ್ರಿಗೆ ಅಂದ. ಎಷ್ಟು ಕೊಡ್ತಾರಂತೆ ಅಂದ ಅವನು. ಎಷ್ಟು ಕೊಡ್ತೀರಾ? 10,000? 10,000 ಕೊಡ್ತಾರಂತೆ. 10,000 ಕೊಡ್ತಾರ? ತಗೊಂಡೋಗಿ ಅಂದ. ಅವನಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲಯ್ಯ, 10,000 ರೂಪಾಯಿಗೆ ದೇವ್ರನ್ನ ಮಾರ್ಬಿಡ್ತೀಯ ನೀನು ಅಂದ್ರು. ಅದಕ್ಕೆ ಅವನು ಹೇಳ್ದ, ಅವನೊಬ್ಬ ಅನಕ್ಷರಸ್ಥ ಸೋಲಿಗ್ರವನು, ಗುಡ್ಗಾಡಿನ ಮನುಷ್ಯ. ಅವನು ಹೇಳ್ದ, ಸ್ವಾಮಿ ದೇವ್ರನ್ನೆಲ್ಲಿ ಮಾರ್ತೀನಿ, ನಾನು ಕಲ್ಲನ್ನು ಮಾರ್ತೀನಿ ಅಷ್ಟೆ. ಒಂದು ಕಲ್ಲನ್ನು ತಂದು ದೇವ್ರು ಮಾಡಿದ ಅವನಿಗೆ ಇನ್ನೊಂದು ಕಲ್ಲು ತಂದು ದೇವ್ರು ಮಾಡೋದು ಗೊತ್ತಿಲ್ವಾ ಸ್ವಾಮಿ? ದೇವರು ಅಲ್ಲಿಲ್ಲ, ಇಲ್ಲೈತೆ. ಯಾವ ಕಲ್ಲನ್ನು ತಂದು ಆ ದೇವ್ರು ಅಂದ್ರೆ ದೇವ್ರಾಗುತ್ತೆ, ಇಲ್ದಿರಿ ಇಲ್ಲ. ನೆನ್ನೆ ತನಕ ಅಲ್ಲಿ ಬೀದಿಲಿ ಬಿದ್ದಿರಲಿಲ್ವಾ, ಈಗ ನಾನು ಅದನ್ನು ದೇವ್ರು ಮಾಡಿದೆ. ಅದನ್ನು ನಿಮ್ಗೆ ಕೊಟ್ಬಿಟ್ರೆ ನೀವು ಕಲ್ಲು ತಗೊಂಡು ಹೋಗ್ತೀರಿ ಅಷ್ಟೇ, ದೇವ್ರನ್ನ ಏನು ತಗೊಂಡೋಗಲ್ಲ. ಯಾಕಂದರೆ ದೇವರು ಇಲ್ಲೇ ಇದ್ದಾನೆ. ಇನ್ನೊಂದು ಕಲ್ಲ ಮೇಲೆ ಆ ಕಲ್ಲನ್ನ ಪೂಜೆ ಮಾಡಿದ್ರೆ ಅಲ್ಲಿ ದೇವ್ರಾಗುತ್ತೆ. ಫ್ರೆಂಡ್ಸ್, ಇಂಡಿಯಾ, ಲಿಸನ್ ಟು ಮೀ ಪ್ಲೀಸ್. ಏನೋ ಭಾರಿ ಹೇಳ್ತವನೆ ಅಂತ, ಇಂಡಿಯಾ ಈಸ್ ಅವರ್ ಕಂಟ್ರಿ. ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊತ್ತು ಹೇಳ್ತಾನೆ. ಅಲ್ಲಪ್ಪ, ಅವ್ರು ಅಷ್ಟು ಸಲೀಸಾಗಿ ಪಟ 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 ಅಂತ ಹೇಳ್ತಾರೆ, ಇವ್ರಿಗೇನು ಬಂದಿರೋದು ರೋಗ? ಹೆಂಗೆ ಮಾತಾಡಬೇಕು ಅಂದೆ ನಾನು. ಟ್ಯಾಪ್ ಓಪನ್ ಮಾಡಿದ್ರೆ ನೀರು ಸರ್ರ ಅಂತ ಬೀಳುತ್ತಲ್ಲ, ಹಂಗೆ ಮಾತಾಡಬೇಕು ಅಂದ ನಾನು. ನಾನು ಹೇಳಿದೆ, ಟ್ಯಾಪ್ ಓಪನ್ ಮಾಡಿದ ತಕ್ಷಣ ನೀರು ಸರ್ರ ಅಂತ ಬೀಳಬೇಕಾದ್ರೆ ಓವರ್ ಟ್ಯಾಂಕಲ್ಲಿ ನೀರು ಇರಬೇಕು. ಅಲ್ಲಿ ನೀರಿಲ್ಲದೆ ಇಲ್ಲಿ ಬರೀ ನಲ್ಲಿ ತಿರುಗಿಸೋದು ಅಷ್ಟೇ, ನೀರು ಬರಲ್ಲ. ಸುಮ್ಮನೆ ಒಂದು ಪ್ರಸಂಗ ಹೇಳ್ತೀನಿ, ಎಲ್ಲ ಮಾತುಗೂ ಅರ್ಥ ಕೊಡಬಾರ್ದು ಅನ್ನೋದಕ್ಕೆ. ಬೆಂಗಳೂರಿನಲ್ಲಿ ಯಾರೋ ಒಬ್ಬರು ಮನೆಗೆ ಊಟಕ್ಕೆ ಹೇಳಿದರು, ರಾತ್ರಿ 8:00 ಬಂದುಬಿಡಿ, ನಮ್ಮ ಮನೇಲಿ ಏನೋ ಪೂಜೆ ಇದೆ, ಆಮೇಲೆ ಊಟ ಮಾಡೋರಂತೆ. 8:00 ಊಟ. ನಾನು ಬೆಂಗಳೂರಿಗೆ ಹೋದೆ, ಅದು ಎಲ್ಲೋ ಯಾವುದೋ ಒಂದು ಫಂಕ್ಷನ್ ಇತ್ತು, ಲೇಟ್ ಆಯಿತು, ಮುಗಿಯೋದು. ರಾತ್ರಿ 11:00 ಹೋದೆ ನಾನು. ಮಧ್ಯಾಹ್ನನೂ ಊಟ ಮಾಡಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾಯಿತ್ತು ತುಂಬ. ಮನೇಲಿ ಏನಾದರೂ ಇರುತ್ತೆ, ಊಟ ಮಾಡ್ಬೋದಲ್ಲ, ಊಟಕ್ಕೆ ಹೇಳಿದಾರಲ್ಲ ಅಂತ ಹೋದೆ. ರಾತ್ರಿ 11:00 ಹೋಗಿ ಬಾಗಿಲು ತಟ್ಟಿದೆ, ಆಯಮ್ಮ ಬಂದು ಬಾಗಿಲು ತೆಗೆದ್ರು. ಮನೆಗೆ ಯಾರಾದರೂ ಬಂದಾಗ ಸಾಮಾನ್ಯಾಗಿ ಏನಂತಾರೆ, ಈಗ ಬಂದ್ರಾ ಅಂತಾರಲ್ವಾ. ಆಯಮ್ಮ ಬಾಗಿಲು ತೆಗೆದುಬಿಟ್ಟು, ಬಂದೇ ಬಿಟ್ರಾ ಅಂದರು. ನಾನು ಏನು ಹಿಂಗಂತಾರ, ಅಲ್ಲ ಅದು ಅಲ್ಲೊಂದು ಏನೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅದು ಲೇಟ್ ಆಯಿತು ಮುಗಿಯೋದು, ಅದರಿಂದ ಪರವಾಗಿಲ್ಲ ಬಿಡಿ, ಲೇಟ್ ಆಗುತ್ತೆ, ಅದು ಏನು ಮಾಡೋಕ್ಕಾಗುತ್ತೆ, ಬನ್ನಿ ಬನ್ನಿ ಪರವಾಗಿಲ್ಲ, ಬನ್ನಿ ಬನ್ನಿ. ಆ ಹಿಂದ್ಗಡೆ ರೂಮ್ ಇದೆಯಲ್ಲ, ಅಲ್ಲಿ ರೆಡಿ ಮಾಡಿದ್ವಿ, ಅಲ್ಲಿ ಮಲ್ಕೊಳ್ಳಿ ಅಂದರು. ಊಟದ ವಿಷಯ ಮಾತಾಡ್ತಾನೆ ಇಲ್ಲ, ನನಗೆ ಹೊಟ್ಟೆ ಹಸ್ತಿದೆ, ಊಟ ಮಾಡಿದರೆ ರಾತ್ರಿ ನಿದ್ದೆ ಬರಲ್ಲ. ಆಮೇಲೆ ನಾನು ಇನ್ನೇನು, ಇನ್ನು ಊಟ ಇಲ್ಲ ಇವತ್ತು ಅಂತ ಅಂದ್ಕೊಂಡು ಮುಖ ತೊಳೆದು ಮಲ್ಗೋಣ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ಆಯಮ್ಮ ಒಂದು ಮಾತು ಬಿಸಾಕಿದ್ರು, ಮಾತು ಬಿಸಾಕೋದು ಬೇರೆ, ಹೇಳೋದು ಬೇರೆ. ಊಟ ಮಾಡಿ ಅಂದರು. ಈ ಊಟ ಮಾಡಿ ಅಂತಾರಲ್ಲ, ಅದು ಸೀರಿಯಸ್ಸಾಗಿ ಕರಿಯೋರ ಸ್ಟೈಲ್ ಅಲ್ಲ ಅದು. ಬನ್ನಿ ಬನ್ನಿ ಬನ್ನಿ, ಊಟ ಮಾಡಿ, ಮೊದಲು ಊಟ ಮಾಡಿ, ಆಮೇಲೆ ಮುಂದಿನ ಮಾತು ಊಟ ಮಾಡಿ ಅಂತಾರಲ್ಲ ಅವ್ರು ಊಟ ಕರಿಯೋರು. ಊಟ ಮಾಡಿ ಅಂದರೆ ಆಯಿತು ಅನ್ಲಿತ್ತ ಅದು. ಊಟ ಮಾಡಿ ಅಂದರು. ನನಗೆ ಅಷ್ಟೇ ಬೇಕಾಗಿತ್ತು, ನಿಮ್ಮ ಮನೆಗೆ ಬಂದಿರೋದೇ ಊಟ ಮಾಡೋಕ್ಕೆ, ಊಟ ಮಾಡಿಯೇ ಮಾಡ್ತೀನಿ ಅಂದೆ ನಾನು. ಆಯಮ್ಮ ನನಗಿಂತ ಚಾಲಕಿ, ನಿಮ್ಮದು ಬಿಡಿಯಪ್ಪ, ಯಾವಾಗಲೂ ಬರೀ ತಮಾಷೆನೇ ಇದ್ಲು ಅವಳು. ನಾನು ಅಮ್ಮ ತಾಯಿ ತಮಾಷೆ ಮಾಡ್ತಾ ಇಲ್ಲ, ಹೊಟ್ಟೆ ಹಸ್ತಿದೆ, ಊಟ ಮಾಡಬೇಕು ಅಂದೆ ನಾನು. ಹೌದಾ, ಇತ್ತು ಅಂದ್ಲು. ಇತ್ತು ಅಂದ್ರೇನು? ಈಗಿಲ್ಲ ಅಂತ ಅಂದ್ರೆ ಈಗಿಲ್ವಾ ಅಂದೆ ನಾನು. ಅಲ್ಲ, ಇಲ್ಲ ಅಂದರೆ ಇಲ್ಲ ಅಂತಲ್ಲ, ಅದು ನಮ್ಮ ಮನೇಲಿ ಹೋದ ವಾರ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದೇನೋಪ್ಪ, ನಾವು ತರೋ ಕಡೆನೇ ಶಾವಿಗೆ ತರ್ತೀವಿ, ಸಲ ಏನೋ ಶಾವಿಗೆ ತಂದು ಸರಿಯಿಲ್ಲ, ಒಂಥರ ಪೇಸ್ಟ್ ಪೇಸ್ಟ್ ಥರ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ಯಾರೂ ತಿಂದಿಲ್ಲ, ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ರುಚಿಯಾಗಿದೆ, ಸ್ವಲ್ಪ ಪೇಸ್ಟ್ ಥರ ಇದೆ ಅಷ್ಟೇ, ಫ್ರಿಡ್ಜಲ್ಲಿದೆ, ನೀವು ಬೇಜಾರಿಲ್ಲದೆ ಬಿಸಿ ಮಾಡಿಕೊಡ್ತೀನಿ. ನನಗೆ ಮಣ್ಣು ಕೊಟ್ಟರು ತಿನ್ನೋ ಸ್ಥಿತಿಯಲ್ಲಿದೆ ಅವಾಗ. ಆಯಿತು ಕೊಡಿ, ಪರವಾಗಿಲ್ಲ ಅದು. ಆಯಮ್ಮ ಬಿಸಿ ಮಾಡಿದ್ರು ಕೊಟ್ಟರು, ನಾನು ತಿಂತಾಯಿದ್ದೆ. ಸುಮ್ಮನೆ ನಿಂತ್ಕೋಬೇಕು ಬೇಡ ಆಯಮ್ಮ, ಸದ್ಯ ನೀವು ಬಂದಿದ್ದು ಒಳ್ಳೇದಾಯಿತು ಅಂದರು. ನಾನು ಬಂದಿದ್ದು ನಿಮಗೇನು ಒಳ್ಳೇದಾಯಿತು ಅಂದೆ. ಅಲ್ಲ, ನಮ್ಮ ಮನೆಯಲ್ಲಿ ಮಾಡಿದ ಅಡುಗೆ ಹೊರಗಡೆ ಹಾಕಿದ್ರೆ ನಮ್ಮ ಯಜಮಾನರು ಬೈತಾರೆ, ಸದ್ಯ ನಿಮ್ಗೆ ಹಾಕಿದಂಗೆ ಆಯಿತು ಅಂದರು. ನನಗೂ ಒಂಥರ ಅವಮಾನ ಅನ್ನಿಸ್ತು. ನಾನು ತಕ್ಷಣ ಹೇಳಿದೆ, ಹೌದಪ್ಪ, ಮಾಡಿದ ಅಡುಗೆ ಹೊರಗಡೆ ಯಾಕೆ ಹಾಕ್ತೀರಿ, ಯಾಕೆ ವೇಸ್ಟ್ ಮಾಡೋದಲ್ವಾ, ಈಗ ನಿಮ್ಮ ಮನೇಲಿ ನಾಯಿ ಇದೆ, ಹಾಕಿ ಅದಕ್ಕೆ ತಿನ್ನುತ್ತೆ ಅಂದೆ ನಾನು. ಅವಳೇನಂದ್ಲು ಗೊತ್ತಾ, ನಮ್ಮ ನಾಯಿ ಇದನ್ನ ತಿನ್ನಲ್ಲ, ಮುಟ್ಟೋದಿಲ್ಲ ಇದು. ಅಯ್ಯೋ, ಈ ಥರದ್ದೆಲ್ಲ ಹಾಕ್ಬಿಟ್ರೆ 3 ದಿವಸ ಏನೂ ತಿನ್ನಲ್ಲ ಅದು. ನೀವು ತಗೊಳ್ಳಿ ಪರವಾಗಿಲ್ಲ, ನಿಧಾನಕ್ಕೆ. ನೀವು ಹಂಗಂದ್ರೆ ಮಾತಿಗೆ ಅರ್ಥ ಹಚ್ಚಬಾರ್ದು. ಅಯ್ಯಮ್ಮ ನಮ್ಮ ನಾಯಿನ ಚೆನ್ನಾಗಿ ಸಾಕೊಂಡಿದ್ದೀವಿ ಅಂತ. ಎಲ್ಲ ನಾಯಿಯಿಂದ ಜ್ಞಾಪಕ ಬಂತು, ಮೈಸೂರಲ್ಲಿ ಯಾರೋ ಸ್ನೇಹಿತರ ಮನೇಲಿ ಒಳ್ಳೆ ನಾಯಿ ಸಾಕಿದ್ರು, ಗೋಲ್ಡನ್ ರಿಟ್ರೈವರ್ ಅಂತ, ನೋಡೋದು ತುಂಬ ಚೆನ್ನಾಗಿತ್ತು.
ದೊಡ್ಡ ನಾಯಿ. ಹೋದಾಗೆಲ್ಲ ಸಿಕ್ತಿತ್ತದು. ಯಾವಾಗಲೂ ಒಂದ್ಸಲ ಹೋದೆ, ನಾಯಿ ಇರಲಿಲ್ಲ ಅವ್ರ ಮನೇಲಿ. ಅರೆ, ನಿಮ್ಮ ಮನೇಲಿ ಒಂದು ನಾಯಿ ಸಾಕಿದ್ರಲ್ವ, ಏನಾಯ್ತು ಅಂದೆ. ಕೊಟ್ಬಿಟ್ವಿ ಅಂದ್ರು. ಅಯ್ಯೋ, ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಸಾಕಿದ್ರೆ ಯಾಕೆ ಕೊಟ್ಟಲಿ ಅಂದೆ. ಅದಕ್ಕೆ ಕಾಯಮ ಏನಂದ್ರು ಗೊತ್ತಾ, ಏ ನಮ್ಮ ಹಸ್ಬೆಂಡ್ರಿಗೆ ರಿಟೈರ್ ಆಯಿತು, ಅವರೇ ಮನೇಲಿ ಇರ್ತಾರಲ್ಲ, ಇನ್ನು ನಾಯಿ ಯಾಕೆ ಅಂತ ಕೊಟ್ಬಿಟ್ಟು. ಅವ್ರ ಗಂಡಂಗೆ ಹೇಳಿದೆ, ಅಪ್ಪ ನೀನು ಯಾವ ಪ್ಲೇಸಲ್ಲಿ ಇದೀಯ ಅಂತ ಗೊತ್ತಾ ನಿನಗೆ ಅಂತ. ಮಾತಾಡುವಾಗ ಇದೇ ಅರ್ಥ ಅಂತ ಮಾತಾಡಲ್ಲ, ನೀವು ಕೊಟ್ಟರೆ ಏನೇನೋ ಅರ್ಥ ಆಗ್ಬಿಡುತ್ತೆ.